ಬೇರೆ ಬೇರೆ ಥರ ಗ್ಲ್ಯಾಂಡ್ ತಂತುಗಳು ಇವೆ, ಅವೆಲ್ಲ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ರಾಸಾಯನಿಕ ರಿಲೀಸ್ ಮಾಡಬೇಕು. ನಿಮಗೆ ಕೋಪ ಬರುತ್ತೆ ಅಂದರೆ ಯಾವುದೋ ಒಂದು ಗ್ರಂಥಿ ನಿಮಗೆ ರಾಸಾಯನಿಕ ರಿಲೀಸ್ ಮಾಡಿದ್ರೆ ಕೋಪ ಬರುತ್ತೆ, ಅದು ಅವನ ತಪ್ಪಲ್ಲ. ಯಾರೋ ಒಬ್ಬ ವ್ಯಕ್ತಿ ಲೆಕ್ಕಕ್ಕಿಂತ ಜಾಸ್ತಿ ಅಳ್ತಾನೆ ಅಂತಿದ್ದರೆ ಅವನ ದೇಹದಲ್ಲಿ ಅಂಥ ಒಂದು ಸಮಸ್ಯೆ ಇದೆ ಅವನ ದೇಹದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗ್ತಾ ಅವನು ಅಳಲೇಬೇಕು. ಯಾವೊಬ್ಬ ವ್ಯಕ್ತಿ ಕಾಮೋದ್ರೇಕ ಆಗಬೇಕು ಅಂತಿದ್ದರೆ ಅವನ ದೇಹದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾರ್ಮೋನ್ ರಿಲೀಸ್ ಆದಾಗ ಅವನು ಉದ್ರೇಕ ಆಗಲೇಬೇಕು. ಅದಕ್ಕೆ ಬೇಕಾದ ಪರಿಸರ ಒದಗಿದಾಗ ಆ ದೇಹ ಅಂತ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ನಮ್ಮ ದೇಹಗಳು ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಹಾರ್ಮೋನ ರಿಲೀಸ್ ಮಾಡಬೇಕು. ಆಮೇಲೆ ಇತ್ತೀಚೆಗೆ ಭಾಳಷ್ಟು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಕೆಲಸ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಸಮಸ್ಯೆಗಳು ಬರೋದು ಯಾಕೆ ಅಂತ ಹೇಳಿದ್ರೆ ನಾವು ಪ್ರಕೃತಿದತ್ತವಾಗಿ ಬದುಕ್ತಾ ಇಲ್ಲ. ಹಳ್ಳಿ ಜನಗಳಿಗೆ ಅಂಥ ಸಮಸ್ಯೆ ಅಲ್ಲ. ನನ್ನ ತಾಯಿ 90 ವರ್ಷ ವಯಸ್ಸಲ್ಲಿ ಅವರ ಬ್ಲಡ್ ಟೆಸ್ಟ್ ಮಾಡಿದಾಗ 16 ವರ್ಷ ಮಕ್ಕಳ ಬ್ಲಡ್ನ ಆಗಿದ್ರು ಅಂತ ಹೇಳಿದರು. ಬಟ್ ಇವಾಗ ನಮಗೆ 16 ವರ್ಷದ ಮಕ್ಕಳ ಬ್ಲಡ್ ಟೆಸ್ಟ್ ಮಾಡೋ 90 ವರ್ಷ ಮುದುಕರ ಬ್ಲಡ್ನ ಆಗಿದೆ. ಯಾಕೆಂದರೆ ನಾವು ಪ್ರಕೃತಿದತ್ತವಾಗಿ ಬದುಕ್ತಾ ಇಲ್ಲ. ಸೊ ನಾವು ಪ್ರಕೃತಿದತ್ತವಾಗಿ ಬದುಕನ್ನು ರೂಢಿಸ್ಕೊಂಡ್ರೆ ಬಟ್ ಇಂಥ ಇದು ಥೈರಾಯ್ಡ್ ಪ್ರಾಬ್ಲಮ್ಮು, ಇದು ಬಿಟ್ಟಿರೋ ಪ್ರಾಬ್ಲಮ್, ಪೇನಿಯಲ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಬರೋದು, ಅವೆಲ್ಲ ಗ್ರಂಥಿಗಳು ಸರಾಗವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಬೇಕಾದ ಮಾನಸಿಕ ಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಹಳ್ಳಿಯಲ್ಲಿ ಏನು ಮಾಡ್ತಾರೆ ನೋಡಿ, ಯಾವುದೇ ಕೆಲಸ ಮಾಡೋ, ಗದ್ದೆ ನಾಟಿ ಮಾಡುವಾಗ ಎಲ್ಲರೂ ಸೇರಿ ಒಂದು ಹಾಡು ಹೇಳ್ತಾರೆ, ಓಬೇಲೆ ಓಬೇಲೆ. ನಮಗಿನ್ನೂ ಭಾಳ ಸಸರ, ಬಟ್ ಆ ಓಬೇಲೆ ಹಾಡಿನಿಂದಲೇ ಎಷ್ಟೋ ಜನರ ಆರೋಗ್ಯ ವೃದ್ಧಿಯಾಗಿದೆ. ಅವರು ಮೈಂಡ್ ಮತ್ತು ಬಾಡಿಯನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಒಂದು ಯಾವುದೇ ಕೆಲಸ, ಒಂದು ನಿಮ್ಮದು ಯಾವುದೋ ಕಲ್ಚರಲ್ ಪ್ರೋಗ್ರಾಮ್ ಇದ್ರೂ ಕೂಡ ಅವರು ಅದನ್ನು ಹಾಡು ಮತ್ತು ನೃತ್ಯದ ಮೂಲಕ ಮಾಡ್ತಾರೆ. ಅವರು ಆ ಹಾಡು ಮತ್ತು ನೃತ್ಯ ಯಾಕೆ ಬೇಕಂದರೆ ಮನಸ್ಸು ಮತ್ತು ಬಾಡಿ ಕೋಆರ್ಡಿನೇಟ್ ಆಗಬೇಕು. ನಮ್ಮ ಯಾವತ್ತೂ ಕೂಡ ನಮ್ಮ ಮನಸ್ಸು ಮತ್ತು ಬಾಡಿ ಕೋಆರ್ಡಿನೇಟ್ ಆಗೋದಿಲ್ಲ. ಮನೆಯಲ್ಲಿ ಹೋದರೂ 1000 ಸಮಸ್ಯೆ, ಹೆಂಡತಿ ಮಗ ಅಥವಾ ಹೆಂಡತಿಗೆ ಗಂಡನ ಮೇಲೆ ಇದು ಸಂಶಯ, ಗಂಡನಿಗೆ ಹೆಂಡತಿ ಮೇಲೆ ಸಂಶಯ, ಅಥವಾ ಅವನ ಮೇಲೆ ಈಗೋ ಬೇರೆ, ನಾನು ಯಾಕೆ ತಗ್ಬೇಕು, ಇಂಥ ಸಮಸ್ಯೆ ಇದೆ. ಮನೆಯಲ್ಲಿ ಉತ್ತಮ ವಾತಾವರಣ ಇಲ್ಲ, ಆಫೀಸಲ್ಲಿ ಉತ್ತಮ ವಾತಾವರಣ ಇಲ್ಲ, ಖಂಡಿತವಾಗಿ ನಮ್ಮ ಯಾವುದೇ ಗ್ರಂಥಿಗಳು ಸರಾಗವಾಗಿ ಅದಕ್ಕೆ ಬೇಕಾದ ಹಾರ್ಮೋನ್ ರಿಲೀಸ್ ಮಾಡೋದಿಲ್ಲ. ಸೊ ಮಾಡಬೇಕಾದ್ರೆ ಇದು ನಮ್ಮ ಹೈಕಮಾಂಡ್ ಮೆಸೇಜ್ ಕೊಡ್ಬೇಕು, ಇನ್ನು ಮಾಡಬೇಕು. ಹೈಕಮಾಂಡ್ ಕಂಟ್ರೋಲ್ ಆಗಿರಬೇಕು. ನಾನು ಒಂದು 8 ವರ್ಷ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ ಒಂದು ಮ್ಯಾಗ್ಝಿನಲ್ಲಿ, ಒಂದು ಪತ್ರಿಕೆಯಲ್ಲಿ. ನಮ್ಮಲ್ಲಿ ಕೆಲವು ಜನರಿಗೆ ಈ ಯೋಗ ಪ್ರಾಣಾಯಾಮ ಅಂತಂದ್ರೆ ಸ್ವಲ್ಪ ಅಲರ್ಜಿ. ಸೊ ಒಂದು ವರ್ಗ ನನ್ನ ಕೆಲವು ಅಂಥವ್ರು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವರು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಒಂದು ಇದು ಒಂದು ಕಾಲಮ್ ಬರೆದಿದ್ದೆ. ಆ ಕಾಲಮ್ಲಿ ಏನು ಬರ್ತೀವಿ ಅಂದರೆ, ನೀವು ಏನು ಮಾಡಬೇಡಿ, ಯೋಗ ಪ್ರಾಣಾಯಾಮ ಮಾಡಬೇಡಿ, ಅದೆಲ್ಲ ನಿಮಗೆ ಉಗ್ಗಿ ಬರೋದಿಲ್ಲ. ನೀವು ಸುಮ್ಮನೆ ಒಂದು ಮ್ಯೂಸಿಕ್ ಹಾಕಿ, ಮ್ಯೂಸಿಕ್ ಎಂತ ಮ್ಯೂಸಿಕ್, ನಾವು ಸಣ್ಣ ವಯಸ್ಸಲ್ಲಿ ಕೆಲವು ಮ್ಯೂಸಿಕ್ ರಿಪೀಟೆಡ್ಲಿ ಕೇಳಿರ್ತೇವೆ, ಅದು ಮತ್ತು ಮತ್ತು ಕೇಳಬೇಕು ಅಂತ ಅನಿಸುತ್ತೆ, ಅಂಥ ಮ್ಯೂಸಿಕನ್ನು ಹಾಕಿ ರಿಪೀಟೆಡ್ಲಿ ಹಾಕಿ ಸುಮ್ಮನೆ ಕುಣೀರಿ. ಸುಮ್ಮನೆ ಮಾತ್ರ ಬಾಗಿಲು ಹಾಕಲಿಕ್ಕೆ ಮರಿಬೇಡಿ, ಯಾರಾದರೂ ಆಗಿದಾಗ ಮರಳು ಬತ್ತು ಅಂತ ಹೇಳ್ಬೋದು, ಆ ಥರಕ್ಕೆ ಮಾಡಿಬೇಡಿ. ಸುಮ್ಮನೆ ಕುಣೀರಿ, ಅದನ್ನು ಅದನ್ನು ಬೆಂಗ್ರಿ ಕುಣಿ, ಹೇಗೆ ಬೇಕಾದ್ರೂ ಕುಣಿ, ಬಟ್ ಎದ್ದು ಅತ್ತದ್ದ ಕುಣೀರಿ. ಬಾಡಿಯನ್ನು ಎಷ್ಟು ಬೇಕೋ ಫ್ಲೆಕ್ಸಿಬಲ್ ಮಾಡಿರಿ, ಮೈಂಡ್ ಬಾಡಿ ಕೋಆರ್ಡಿನೇಟ್ ಆಗುತ್ತೆ. ಮೈಂಡ್ ಬಾಡಿ ಕೋಆರ್ಡಿನೇಟ್ ಅಂದರೆ ದೇಹದ ಹಲವು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಭಾಳ ಸಿಂಪಲ್ ಅದು. ನಿಮಗೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಸಿಕ್ಕುತ್ತೆ, ನೀವು ಪ್ರಾಣಾಯಾಮ ಮಾಡುವ ಅಗತ್ಯ ಇಲ್ಲ, ಡೀಪ್ ಬ್ರೀತ್ ಆಟೋಮೆಟಿಕ್ ಆಗುತ್ತೆ. ಇನ್ನೊಂದು ಇದೆಯಲ್ಲ, ಇದು ಯಾವುದು, ಯೋಗಾಸನ. ಯೋಗಾಸನ ಮಾಡಬೇಕಾಗಿಲ್ಲ, ನೀವು ಅದನ್ನು ಬಾಡಿ ಬೆಂಡ್ ಮಾಡಿದರೆ ಅದೇ ರಿಸಲ್ಟ್ ಬರ್ತದೆ, ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ತುಂಬ ಜನರಿಗೆ ಆ ಆರ್ಟಿಕಲಿಂದ ಸಹಾಯ ಆಯಿತು. ಒಂದು ಲೇಡಿ, ಸುಮಾರು 50 ವರ್ಷ ವಯಸ್ಸಿನ ಲೇಡಿ, ಅವ್ರಿಗೊಂದು ಸಮಸ್ಯೆ ಇತ್ತು. ಅವ್ರೇನು ಮಾಡಿದ್ರು ಅಂತ ಹೇಳಿದರೆ, ಈ ಮಳೆಗಾಲ ಜೋರಾಗಿ 1/2 ಗಂಟೆ ಜಾಸ್ತಿ ಅಂದರೆ ಸರಾಗವಾಗಿ ಮಳೆ ಬಂದರೆ ಅವರಿಗೆ ದಮ್ ಕಟ್ಟೋದು ಹೇಳ್ತಾರೆ. ಅಸ್ತಮ ಅಲ್ಲ ಅದು, ಅವರಿಗೆ ಶ್ವಾಸ ಸಿಗೋದಿಲ್ಲ, ಒಂದು ಸಮಸ್ಯೆ. ಯಾರಲ್ಲಿ ಹೇಳಿದ ಅಂಥ ಒಂದು ಕಾಯಿಲೆ ಇಲ್ಲ ಅಂತ ಹೇಳಿಬಿಟ್ಟು ಅವರು, ಶಿ ವಾಸ್ ಸಫರಿಂಗ್ ವಿತ್ ದಟ್ ಡಿಸೀಸ್. ಬಟ್ ಅವರು ಒಂದು ದಿವಸ ನನ್ನ ಆಫೀಸ್ಗೆ ಬಂದು ಹೇಳಿದರು, ತೀರ್ಥರಾಮ ಇವ್ರು ನನಗೆ ಕಾಲ ಮಾಡಿದವರು, ಏನೊಂದು ಸಮಸ್ಯೆ ಪರಿಹಾರ ಆಗಿದೆ, ಅದರ ಸಮಸ್ಯೆ. ಸೊ ಹೀಗೆ ಆಯಿತು ಅಂತ ಹೇಳಿದರು. ಅವ್ರಿಗೆ ಎಷ್ಟು ಖುಷಿಯಲ್ಲಿದ್ದರು ಅಂತ ಹೇಳಿದರೆ, ಅವ್ರು ಮಾಡಿದ್ದಷ್ಟೇ, ಬಾಗಿಲು ಬಂದು ಮಾಡಿದ್ದು, ಮ್ಯೂಸಿಕ್ ಹಾಕಿದ್ದು, ಸುಮ್ಮನೆ ಕುಣಿದದ್ದು, ಎದ್ದ ತೊದ್ದ ಕುಣಿದ್ದು, ಬಹಳ ಪ್ರಯೋಜನಕಾರಿಯಾಗುತ್ತೆ. ನೀವು ಯೋಗಾಸನ ಮಾಡಬೇಡಿ, ಪ್ರಾಣಾಯಾಮ ಮಾಡಬೇಡಿ, ಏನು ಮಾಡಬೇಡಿ, ಕುಣಿಯುವಾಗ ಕೈಯಲ್ಲಿ ಹೀಗೆಲ್ಲ ಮಾಡಿ, ಅದು ನಿಮಗೆ ಮುದ್ರೆಗಳು ಆಗುತ್ತೆ, ಸೊ ಸಹಕಾರಿ ಆಗುತ್ತೆ. ಬಟ್ ಅದು ಭಾಳ ಸಿಂಪ್ಲೆಸ್ಟ್ ಮೆಥಡ್ ಅದು.